ರಾಮಾಚಾರಿ ಒಂದು ಸಾಂಗ್ ಇದೆ, ಇಲ್ಲ ಇಲ್ಲ ಅಷ್ಟೇ ಅಷ್ಟೇ ಇಲ್ಲ, ಬಟ್ ಐ ಥಿಂಕ್ ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್. ಐ ಆಮ್ ಲಕ್ಕಿ ದಟ್ ಇಂಥ ಒಂದು ಸಿಹಿ ಸುದ್ದಿ ಮತ್ತೆ ನಮ್ಮ ಜೀವನದಲ್ಲಿ ಬರ್ತಿದೆ ಅಂತ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಇನ್ನೊಂದು ಎಡಿಷನ್ ನಮ್ಮ ಫ್ಯಾಮಿಲಿಗೆ. ಖಂಡಿತವಾಗ್ಲೂ ಇಫ್ ಇಟ್ ವಾಸ್ ನಾಟ್ ಓಕೆ ನಾವು ಯು ನೋ ವಿ ವುಂಟ್ ಹ್ಯಾವ್ ಗಾನ್ ಫಾರ್ ಇಟ್ ಪವಿತ್ರ. ಎಲ್ಲ ಓಕೆ ಅಂತ ಅಂದಮೇಲೆ ವಿ ಪ್ಲ್ಯಾನ್ಡ್ ಅಂಡ್ ಈ ಯು ನೋ ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಅಸ್. ಆ್ಯಂಡ್ ನಾನು ಹೇಳಿದ ಹಾಗೆ ಇಟ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್. ಏನೋ ಒಂದು ಡೆಸ್ಟಿನಿ ಅಂತ ಇರುತ್ತೆ. ಸೊ ದಟ್ ಈಸ್ ಮೇ ಬಿ ವಿ ವರ್ ಡೆಸ್ಟಿನ್ಡ್ ಫಾರ್ ಇಟ್. ಆ್ಯಂಡ್ ಆಯ್ತಲ್ಲ, ಬೇಗ ಆಗೋಯ್ತು. ಹಂಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ನಾವು ಕನೆಕ್ಟ್ ಮಾಡ್ತಾನೆ ಹೋಗ್ಬೋದು, ಯಾವ ಏನ್ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಬಟ್ ಇಲ್ಲ, ನಮ್ಮ ಖುಷಿಗೆ ನಾವು ಲೆಟ್ಸ್ ಅಸ್ಯೂಮ್ ಹೌದು ನಮ್ಮ ಮಗಳು ಹುಟ್ಟಿದ ಮೇಲೆ ತುಂಬ ಎಲ್ಲ ಒಳ್ಳೇದಾಗಿದೆ ಆ್ಯಂಡ್ ಒಳ್ಳೆಯದಾಗುತ್ತೆ ಅಂತ. ಬಿಕಾಸ್ ಫಸ್ಟ್ ಮಗು ಹೆಣ್ಮಗು ಒಳ್ಳೇದು ತಂದಿದೆ ಅಂತ. ಬಟ್ ಅಫ್ಕೋರ್ಸ್ ನಮ್ಗೆ ಯಾವಾಗಲೂ ಇಟ್ ಡಸಂಟ್ ಮ್ಯಾಟರ್, ಹೆಣ್ಮಗಳಾಗಲಿ ಗಂಡ್ಮಗು, ಮಗು ಇಸ್ ಇಟ್ ಸೆಲ್ಫ್ ಇಸ್ ಹ್ಯಾಪಿನೆಸ್. ಒಂದು ಫ್ಯಾಮಿಲಿ ಕಂಪ್ಲೀಟ್ ಮಾಡೋ ಅಂಥ ಒಂದು ಏನೋ ಎಲಿಮೆಂಟ್ ಅದು. ಸೊ ಇಟ್ ಡಸಂಟ್ ಮ್ಯಾಟರ್. ಆಕ್ಚುಲಿ ಅಂದರೆ ಸಿನ್ಸ್ ನಾವಿಬ್ರು ಕ್ರಿಯೇಟಿವ್ ಫೀಲ್ಡ್ ಇರೋದ್ರಿಂದ ನಾವು ಏನು ಅನ್ಕೋತೀವಿ ಅಂದರೆ ಏನೇ ಒಂದು ಸುದ್ದಿ ಹೇಳಬೇಕಾದ್ರೆ ಜಸ್ಟ್ ಪ್ಲೇನಾಗಿ ಹೇಳೋಕ್ಕಿಂತ, ಪ್ಲೇನಾಗಿ ಅನೌನ್ಸ್ ಮಾಡೋಕ್ಕಿಂತ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ. ಇಟ್ಸ್ ನಾಟ್ ದಟ್ ನಾವು ದಿನ ಪೂರ್ತಿ ನಾವು ಕೂತ್ಕೊಂಡು ಥಿಂಕ್ ಮಾಡ್ತೀವಿ ಯಾವ ಥರ ಇದು ಮಾಡಬೇಕು ಅಂತ. ಬಟ್ ಹಂಗೆ ಆಗಿದೆ ನಮ್ಮ ಜೀವನದಲ್ಲಿ, ನಮ್ಮ ರೈಟ್ ಫ್ರಮ್ ಅವರ್ ಎಂಗೇಜ್ಮೆಂಟಿಂದ ಅನೌನ್ಸ್ಮೆಂಟ್ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟಿಂದ ಮದುವೆ ಆಗಲಿ ಅಥವಾ ಏನೇ ನಮ್ಮ ಜೀವನದಲ್ಲಿ ನಾವು ಅನೌನ್ಸ್ ಮಾಡಬೇಕು, ಒಂದು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಮಾಡೋ ಅಂಥ ಮಾಡೋ ಮೂಲಕ ನಾವು ಆ ಖುಷಿ ಸಿಗತ್ತೆ ನಮಗೆ. ಬಿಕಾಸ್ ನೀವೆಲ್ಲ ಹೇಳ್ತೀರಾ ವಾವ್ ಎಷ್ಟು ಕ್ರಿಯೇಟಿವ್ ಆಗಿ ಹೇಳಿದ್ರಿ ನೀವು ಅಥವಾ ಆ ಥರ. ಸೊ ವಿ ಪುಟ್ ದಟ್ ಯು ನೋ ಇಟ್ಸ್ ನಾಟ್ ದಟ್ ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೋತೀವಿ ಅಂತ ಅಲ್ಲ, ಬಟ್ ವಿತ್ ಲೈಕ್ ಪುಟಿಂಗ್ ದಟ್ ಎಕ್ಸ್ಟ್ರಾ ಎಫರ್ಟ್ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ. ಬಿಕಾಸ್ ನಮಗೂ ಖುಷಿ ಆಗುತ್ತೆ, ನೀವೆಲ್ಲ ಖುಷಿ ಪಟ್ಟಾಗ ನಮಗೂ ಖುಷಿ ಆಗುತ್ತೆ. ಓ ಆ ಹಾಡು ಬಗ್ಗೆ ನಾನು ಹೇಳಬೇಕಾದ್ರೆ ರವಿ ಬಸ್ರೂರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಬ್ಯೂಟಿಫುಲ್ ಆಗಿ ಅವರೇ ಬರೆದು ಅವರೇ ಕಂಪೋಸ್ ಮಾಡಿ ನಮಗೆ ಆ ಹಾಡು ಕೊಟ್ಟಿರೋದು. ಆ್ಯಂಡ್ ನಾಮಕರಣದ ದಿನಾನೇ ಅವರು ಕೊಟ್ಟಿದ ಮೇಲೆ ನಾವು ಅದು ವಿಡಿಯೋ ಎಲ್ಲ ರೆಡಿ ಮಾಡಿ ಇದು ಮಾಡಿದ್ದು. ಸೊ ಇಟ್ ಈಸ್ ವೆರಿ ಸ್ವೀಟ್. ಅಂದರೆ ಯಾವುದೇ ಹಾಡು ಹಾಕೋ ಬದಲು ಇಟ್ಸ್ ಅ ಪರ್ಸ್ನಲ್ ಸಾಂಗ್. ಅಂದರೆ ಅವರು ನಮ್ಮಿಬ್ಬರ ಬಗ್ಗೆ ಅಥವಾ ನಮ್ಮಿಬ್ಬರ ಮಗಳ ಬಗ್ಗೆ ಅವ್ರು ಪರ್ಸ್ನಲಿ ಬಗ್ಗಿರುವಂಥ ಒಂದು ಸಾಂಗ್ ಅಥವಾ ಕಂಪೋಸ್ ಮಾಡಿರುವಂಥ ಸಾಂಗ್. ಸೊ ಇಟ್ಸ್ ವೆರಿ ಸ್ಪೆಷಲ್ ಆ್ಯಂಡ್ ಐ ಥಿಂಕ್ ತುಂಬ ಜನಕ್ಕೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹಾಡು. ಥ್ಯಾಂಕ್ ಯು, ಥ್ಯಾಂಕ್ ಯು.